ಒಂದು ಕಾಲಕ್ಕೆ ಕಸಕಡ್ಡಿ ಹಾಕುವ ಜಾಗದಂತಿದ್ದ ಈ ಬೀಚ್ ಪ್ರದೇಶ ಲಾಕ್ಡೌನ್ ಸಮಯದಲ್ಲಿ ಸ್ಥಳೀಯ ಯುವಕರ ಪರಿಶ್ರಮದಿಂದ ನಳನಳಿಸುವಂತೆ ಆಗಿದೆ ಪ್ರವಾಸೋದ್ಯಮ ತಾಣವಾಗಿಸುವ ನಿಟ್ಟಿನಲ್ಲಿ ಸುರತ್ಕಲ್ನ ಇಡ್ಯಾದಲ್ಲಿ ಸ್ಥಳೀಯ ಯುವಕರು ಸೇರಿ ಬೀಚ್ಗೆ ಹೊಸ ರೂಪ ನೀಡಿದ್ದು ಬೀಚ್ನಲ್ಲಿ ಹಲವು ಆಕರ್ಷಣೀಯ ವ್ಯವಸ್ಥೆಗಳನ್ನು ನಿರ್ಮಿಸಿದ್ದಾರೆ ಕಳೆದ ಮಾರ್ಚ್ನಿಂದ ಇದ್ದ ಲಾಕ್ಡೌನ್ ವೇಳೆಯನ್ನು ಸದುಪಯೋಗಪಡಿಸಿ ಬೀಚ್ ಪ್ರದೇಶವನ್ನು ಸ್ವಚ್ಛಗೊಳಿಸಿ ದಾನಿಗಳಿಂದ ಇಲ್ಲಿಗೆ ಬೇಕಾದ ಒಂದಿಷ್ಟು ವಸ್ತುಗಳನ್ನು ಪಡೆದುಕೊಂಡು ಮಾದರಿ ಬೀಚ್ ಆಗಿ ಪರಿವರ್ತಿಸುವ ಕೆಲಸಕ್ಕೆ ಇಳಿದು ಬಿಟ್ಟಿದ್ದಾರೆ ಇದು ಮಕ್ಕಳಿಗೆ ಆಡಲು ಜಾರುಬಂಡಿ ಕುಳಿತುಕೊಳ್ಳಲು ಉಯ್ಯಾಲೆ ಕಲ್ಲಿನ ಆಸನ ಮೇಲೆ ತಗಡು ಶುಟಿನ ಮೇಲ್ಚಾವಣಿ ಸುತ್ತ ಹಸಿರು ಕಂಗೊಳಿಸುವ ಸಲುವಾಗಿ ಸಸಿ ಪೋಷಣೆಗೆ ವ್ಯವಸ್ಥೆಯನ್ನ ಮಾಡಿದ್ದಾರೆ ಬೀಚ್ಗೆ ಒಳಬರುವ ಪ್ರದೇಶದಲ್ಲಿ ಗೋಪುರ ವ್ಯವಸ್ಥೆ ಇದ್ರೆ ಸ್ಥಳೀಯರು ಹುಟ್ಟುಹಬ್ಬ ಆಚರಿಸಲು ನಿರ್ಧರಿಸಿದ್ರೆ ಅಲ್ಲಿ ಒಂದು ಕಲ್ಲು ಬೆಂಚು ಪಾರ್ಟಿ ಮಾಡಲು ಸ್ಥಳವನ್ನ ಕೂಡ ಮೀಸಲಾಗಿ ಇಟ್ಟಿದ್ದಾರೆ ಇನ್ನೊಂದು ಆಕರ್ಷಣೆ ಅಂದ್ರೆ ಪಿಎಸ್ಎಲ್ವಿ ರಾಕೆಟ್ ಮಾದರಿ ಇಲ್ಲಿದೆ ವಿಜ್ಞಾನದ ಬಗ್ಗೆ ಆಸಕ್ತಿ ಇದ್ರೆ ಇಲ್ಲಿಗೆ ಒಮ್ಮೆ ಭೇಟಿಯನ್ನ ಕೊಡಬಹುದಾಗಿತ್ತು ಉಡಾವಣೆಗೆ ಸಿದ್ಧಗೊಂಡಿರುವ ಪಿಎಸ್ಎಲ್ವಿ ರಾಕೆಟ್ ಮಾದರಿ ಗಮನವನ್ನ ಸೆಳೆಯುತ್ತೆ ಇನ್ನು ನಿನ್ನೆ ಪರಿವರ್ತನೆಯಾದ ಬೀಚ್ ಕೇಂದ್ರವನ್ನ ಶಾಸಕ ಡಾಕ್ಟರ್ ಬರಶೆಟ್ಟಿ ಉದ್ಘಾಟಿಸಿದ್ದು ಸ್ಥಳೀಯ ಯುವಕರ ಕಾರ್ಯಕ್ಕೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ ಇಡಿಯ ಬೀಚ್ ಪ್ರವಾಸಿ ತಾಣವಾಗಿಸುವ ನಿಟ್ಟಿನಲ್ಲಿ ಕಂದಾಯ ಇಲಾಖೆ ಜೊತೆ ಚರ್ಚಿಸಿ ಅನುದಾನ ತರಲು ಯೋಜನೆಯನ್ನ ರೂಪಿಸಲಾಗುವುದು ಬೀಚ್ಗೆ ಕುಟುಂಬ ಸಮೇತ ಆಗಮಿಸಿ ಒಂದಿಷ್ಟು ಕಾಲ ಕಳೆದು ಸಂತಸದಿಂದ ತೆರಳುತ್ತಾರೆ ಇಲ್ಲಿಯ ಸ್ಥಳೀಯ ಯುವಕರು ಕೊರೋನಾ ಸಂದರ್ಭ ಲಾಕ್ಡೌನ್ ಸಮಯವನ್ನ ಸದುಪಯೋಗಪಡಿಸಿಕೊಂಡು ಉತ್ತಮ ಆಸಕ್ತಿದಾಯಕ ಕೆಲಸ ಮಾಡಿ ಇತರರಿಗೂ ಮಾದರಿಯಾಗುವಂತ ಕೆಲಸವನ್ನ ಮಾಡಿದ್ದಾರೆ ಅಂತ ಶ್ಲಾಘಿಸಿದರು ಈ ವೇಳೆ ಮೇಯರ್ ದಿವಾಕರ್ ಉಪಮೇಯರ್ ವೇದಾವತಿ ಸ್ಥಳೀಯ ಕಾರ್ಪೊರೇಟರ್ ನಯನ ಆರ್ ಕೋಟ್ಯಾನ್ ಬಿಜೆಪಿ ಕಾರ್ಪೊರೇಟರ್ ಗಳು ಸ್ಥಳೀಯ ಮುಖಂಡರು ಬಿಜೆಪಿ ಪಕ್ಷದ ಪ್ರಮುಖರು ಮತ್ತಿತರರು ಉಪಸ್ಥಿತರಿದ್ದರು ಈ ಒಂದು ಬೀಚ್ನ ಭಾಗದಲ್ಲಿ ಇಡ್ಯ ಪರಿಸರದ ಯುವಕರೆಲ್ಲ ಏನಿದ್ದಾರೆ ಬೀಚ್ನ ಪರಿಸರದಲ್ಲಿ ಇರುವಂತಹ ಯುವಕರು ಎಲ್ಲರೂ ಸಹ ಸೇರಿ ವರ್ಷವೊಂದು ಒಂದು ವರ್ಷಗಳಿಂದ ಇದರ ಹಿಂದೆ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ಅವರು ಎಲ್ಲ ಡೋನರ್ಸ್ಗಳನ್ನು ಸಂಪರ್ಕ ಮಾಡಿ ಮತ್ತು ಅವರ ಕೈಯಿಂದ ಆದಷ್ಟು ದೇಣಿಗಳನ್ನು ಹಾಕಿಕೊಂಡು ಯುವಕರೇ ಯಾರು ಬೇರೆ ಯಾರು ಸಹಾಯ ಇಲ್ಲದೆ ಅವರೇ ಆಗಿ ಭದ್ರತೆಯನ್ನು ವಹಿಸಿ ಮುಖ್ಯವಾಗಿ ಅವರಿಗೆ ಒಂದು ಇಂಟ್ರೆಸ್ಟ್ ಈ ಬೀಚನ್ನು ಒಳ್ಳೆ ರೀತಿಯ ಬೀಚಾಗಿ ಮಾರ್ಪಡಿಸಬೇಕು ಇಲ್ಲಿ ಯಾವುದೇ ದುಷ್ಚಟಗಳಿಗೆ ಹೋದವರು ಅಥವಾ ಬೇರೆ ಚಟದಲ್ಲಿರುವವರು ಡ್ರಗ್ಸ್ ಇರ್ಬೋದು ಆಲ್ಕೋಹಾಲ್ ಇರ್ಬೋದು ಕುಡಿತ ಚಟಕ್ಕೆ ಬಲಿಯಾದವರು ಯಾರು ಇಲ್ಲಿ ಒಂದು ವಾತಾವರಣವನ್ನು ಹಾಳು ಮಾಡೋದೆಂಬ ದೃಷ್ಟಿಯಿಂದ ಹಾಳು ಮಾಡಬಾರ್ದೆಂಬ ದೃಷ್ಟಿಯಿಂದ ಒಳ್ಳೆ ರೀತಿಯ ಒಂದು ಇಂಪ್ರೂವ್ಮೆಂಟ್ಸ್ಗಳನ್ನು ಮಾಡಿದ್ದಾರೆ ಫ್ಯಾಮಿಲಿಯವರು ಕುಟುಂಬದವರ ಸಮೇತವಾಗಿ ಬರಲಿಕ್ಕೆ ಆಸ್ಪತ್ರೆಗಳು ಉಂಟು ಮಕ್ಕಳಿಗೆ ಆಡಲಿಕ್ಕೆ ಕೆಲವು ವ್ಯವಸ್ಥೆಗಳನ್ನು ಮಾಡಿದ್ದಾರೆ